ವೇದಗಳು ಎಷ್ಟಪ್ಪ? ಒಂದು ದೊಡ್ಡ ವೇದದ ರಾಶಿ. ಆ ವೇದದ ರಾಶಿಯನ್ನ ನಾಲ್ಕು ಭಾಗವನ್ನಾಗಿ ಮಾಡಿದರು. ವಸಿಷ್ಠ ಮಹಾಮುನಿಗಳು ರಾಮನನ್ನ ಕರೆಯುವಾಗ ವೇದ ಅಂತ ಕರಿತಿದ್ರು. ವೇದಸೇ, ಐದು ಗ್ರಹಗಳಿಗೆ ಐದು ಮಹಾಯೋಗಗಳು. ಆ ಪಂಚಮಹಾಪುರುಷ ಯೋಗದ ಐದೂ ಯೋಗಗಳು ಶ್ರೀರಾಮನಲ್ಲಿತ್ತಂತೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭ್ಯತ ನಿಶಾಚರ ಚಮು ರಾಮಾಯ ತಸ್ಮೈ ನಮಃ. ರಾಮನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯ ಸದಾ ಭವತು ಮೇ. ಭೋ ರಾಮ ಮಾಮುದ್ಧರಾತ್. ಶ್ರೀರಾಮಾಯ ನಮಃ. ಆತ್ಮೀಯರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ರಾಮಭದ್ರನ ವಿಶೇಷತೆಯನ್ನು ತಿಳಿದುಕೊಂಡ್ವಿ. ಶ್ರೀರಾಮಚಂದ್ರನು ಭದ್ರಯೋಗದಲ್ಲಿ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರನು ವೃಷಕ ಯೋಗದಲ್ಲಿ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರನು ಹಂಸ ಯೋಗದಲ್ಲಿ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರನು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರನು ಮಾಧವ್ಯ ಯೋಗದಲ್ಲಿ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರನು ಶಶಯೋಗದಲ್ಲಿ ಹುಟ್ಟಿದ್ದಾನೆ. ಇನ್ನೇನು ಬೇಕು? ಈ ಎಲ್ಲ ಯೋಗಗಳು ಸಹಿತವಾಗಿ ಪಂಚಮಹಾಪುರುಷ ಯೋಗಗಳು ಹೇಳುವಂತಹ ಒಂದು ಅಭಿನಾಮ, ಅತ್ಯಂತ ವಿಶೇಷತೆ ಇರತಕ್ಕಂಥದ್ದು. ಇಲ್ಲಿ ವೇದಸೆ ನೋಡಿ, ರಾಮಚಂದ್ರಾಯ ವೇದಸೆ, ಎಷ್ಟು ಅದ್ಭುತವಾಗಿದೆ. ವೇದಗಳು ಎಷ್ಟಪ್ಪ? ಒಂದು ದೊಡ್ಡ ವೇದದ ರಾಶಿ. ಆ ವೇದದ ರಾಶಿಯನ್ನ ನಾಲ್ಕು ಭಾಗವನ್ನಾಗಿ ಮಾಡಿದರು. ನಾಲ್ಕು ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹೀಗೆ ನಾಲ್ಕು ವೇದಗಳ ರೂಪ ಯಾವುದರಲ್ಲಿದೆ ಅಂದ್ರೆ ಶ್ರೀರಾಮದಲ್ಲಿ ಇದೆಯಂತೆ. ಆ ನಾಲ್ಕು ವೇದಗಳ ವಿಶೇಷತೆ ಏನಿದೆಯೋ ಅದು ಶ್ರೀರಾಮನಲ್ಲಿದೆಯಂತೆ. ನಾಲ್ಕು ವೇದಗಳಲ್ಲಿ ಏನೇನು ವರ್ಣನೆಯನ್ನು ಮಾಡಿದ್ದಾರೋ ಅದೆಲ್ಲವನ್ನೂ ಸಹಿತವಾಗಿ ಶ್ರೀರಾಮನೇ ಇಟ್ಟುಕೊಂಡಿದ್ದಾನಂತೆ. ನಾಲ್ಕು ವೇದಗಳ ಸಾರವನ್ನು ಸಹಿತವಾಗಿ ಶ್ರೀರಾಮನಲ್ಲಿಯೇ ಇದೆಯಂತೆ. ಇದು ಬಲ್ಲವರೇ ಬಲ್ಲರು, ವಸಿಷ್ಠರು ಬಲ್ಲರು, ದಶರಥ ಬಲ್ಲ. ವಸಿಷ್ಠ ಮಹಾಮುನಿಗಳು ರಾಮನನ್ನ ಕರೆಯುವಾಗ ವೇದ ಅಂತ ಕರಿತಿದ್ರು. ವೇದಸೇ ಅಂದಾಗ ರಾಮ ಅಂತ ದಶರಥ ಮಹಾರಾಜ, ರಾಮಭದ್ರ ಅಂತ ಕೌಸಲ್ಯಾದೇವಿ, ರಾಮಚಂದ್ರ ಅಂತ ಕೈಕೇಯಿ ಮಾತೆ. ವೇದಸೇ 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 ನೋಡಿ, ಇದನ್ನ ವಸಿಷ್ಠ ಮಹರ್ಷಿಗಳು ಕರೀತಾ ಇದ್ರು. ಅರ್ಥಾತ್ ವಸಿಷ್ಠ ಮಹರ್ಷಿಗಳಿಂದಲೇ ಬ್ರಹ್ಮರ್ಷಿ ಪಟ್ಟ ಬೇಕು ಹೇಳಿಸಬೇಕು ಹೇಳುವಂತಹ ಉದ್ದೇಶದಿಂದ ಸಹಸ್ರಾರು ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದಂತಹ ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರನಾಗಿರತಕ್ಕಂತಹ ವಿಶ್ವಾಮಿತ್ರ, ಮಿತ್ರನಾಗಿರತಕ್ಕಂತಹ ವಿಶ್ವಾಮಿತ್ರ ಮೊದಲಾದವರು ಶ್ರೀರಾಮನ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿದ್ರು. ಅದಕ್ಕೋಸ್ಕರವಾಗಿಯೇ ತನ್ನಲ್ಲಿರತಕ್ಕಂತಹ ಎಲ್ಲ ವಿದ್ಯೆಗಳನ್ನು ಸಹಿತವಾಗಿ ಶ್ರೀರಾಮನಿಗೆ ಧಾರೆ ಇರೋದು ವಿಶ್ವಾಮಿತ್ರ. ಆದ್ರೆ ವಸಿಷ್ಠರು, ಕುಲ ಪೌರೋಹಿತ್ಯ, ಪುರೋಹಿತರು, ಜೊತೆಯಲ್ಲಿ ಆತ್ಮೀಯನಾಗಿರತಕ್ಕಂತಹ ದಶರಥ ಮಹಾರಾಜನ ಸುಪುತ್ರರಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ವೇದಸೇ ವೇದ ಅಂತ ಕರಿತಾ ಇದ್ರು. ನೋಡಿ, ವೇದಸೇ ಶ್ರೀರಾಮಚಂದ್ರರಲ್ಲಿ ಎಲ್ಲಾ ವೇದಗಳು ಅಡಕವಾಗಿದೆ. ವೇದ ಮೂರ್ತಿ, ಧರ್ಮ ಮೂರ್ತಿ ಯಾರು? ಶ್ರೀರಾಮ. ಅರ್ಥಾತ್ ರಾಮಚಂದ್ರನೇ ಈ ಪಂಚಮಹಾಪುರುಷ ಯೋಗಗಳಿಗೆಲ್ಲ ಅಧಿಪತಿಯಾಗಿರತಕ್ಕಂಥವನು. ಈ ಪಂಚಮಹಾಪುರುಷ ಯೋಗದಲ್ಲಿ ವಿಶೇಷವಾಗಿ ಒಂದು ಯೋಗ ಬರತಕ್ಕಂಥದ್ದು ಯಾವುದು? ಅದು ಐದು ಗ್ರಹಗಳಿಗೆ ಐದು ಮಹಾಯೋಗಗಳು. ಆ ಪಂಚಮಹಾಪುರುಷ ಯೋಗದ ಐದೂ ಯೋಗಗಳು ಶ್ರೀರಾಮನಲ್ಲಿತ್ತಂತೆ. ಆದ್ದರಿಂದಲೇ ವೇದ ಅಂತ ಕರಿತಾ ಇದ್ರು. ಯಾರು? ವಸಿಷ್ಠ ಮಹರ್ಷಿಗಳು. ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಲ್ಲಿ ವೇದಗಳ ರಾಶಿಯನ್ನೇ ನೋಡಿದರು. ಶ್ರೀರಾಮಚಂದ್ರನಲ್ಲಿ ದೈವಾಂಶವನ್ನು ನೋಡಿದರು. ಶ್ರೀರಾಮಚಂದ್ರನಲ್ಲಿ ವಿಶೇಷವಾದಂತಹ ಶಕ್ತಿ ಸಂಪನ್ನತೆಯನ್ನೇ ನೋಡಿದರು. ಶ್ರೀರಾಮಚಂದ್ರನಲ್ಲಿ ವಿಶೇಷವಾಗಿ ಹರನಲ್ಲಿರತಕ್ಕಂತಹ ಗುಣಗಳನ್ನೆಲ್ಲ ನೋಡಿದರು. 16 ಷೋಡಶ ಕಲಾ ಪರಿಪೂರ್ಣನಾಗಿರತಕ್ಕಂಥವನು, ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥವನು. ಅಂತಹ ರಾಮಚಂದ್ರನನ್ನ ವಸಿಷ್ಠ ಮಹರ್ಷಿಗಳು ಕರೆದಾಗ ಸಭೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬರೂ ಸಹಿತವಾಗಿ ಆಶ್ಚರ್ಯಚಕಿತರಾಗ್ತಿದ್ದರಂತೆ. ದಶರಥ ಮಹಾರಾಜನ ಮಂತ್ರಿಯಾಗಿರತಕ್ಕಂತಹ ಸುಮಂತ್ರ, ಅದರ ಜೊತೆಯಲ್ಲಿ ಉಳಿದಂತಹ ಅಷ್ಟಮಂತ್ರಿಗಳು, ಮಹಾಮಹಾ ಮೇಧಾವಿಗಳು, ವಿದ್ವಾಂಸರು ಎಲ್ಲರೂ ಸಹಿತವಾಗಿ ಶ್ರೀರಾಮನಿಗೆ ವೇದಸೆ ಎಷ್ಟು ಅರ್ಥಗರ್ಭಿತವಾಗಿದೆ. ವೇದ ವೇದಾಂಗಗಳನ್ನ ಬಲ್ಲವರಾಗಿರ್ತಕ್ಕಂತಹ ವೇದ ವೇದಾಂಗಗಳನ್ನ ಬಲ್ಲವರಾಗಿರ್ತಕ್ಕಂತಹ ವಸಿಷ್ಠ ಮಹರ್ಷಿಗಳು ಸಹಿತವಾಗಿ ಶ್ರೀರಾಮಚಂದ್ರನ ವೇದ ಸ್ವರೂಪದಲ್ಲಿ ನೋಡಿದ್ರು ಅಂತಾದ್ರೆ ಶ್ರೀರಾಮಚಂದ್ರನ ಮಹಿಮೆ ಎಷ್ಟು ಅಪಾರವಾಗಿದೆ. ಶ್ರೀರಾಮಚಂದ್ರನ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಮುಂದಿದೆ? ಯಾಕೆ ಎಂದರೆ ಶ್ರೀರಾಮಚಂದ್ರನಿಗೆ ಹೆಸರಿಟ್ಟುವವರು ವಸಿಷ್ಠ ಮಹರ್ಷಿಗಳೇ. ಆದ್ದರಿಂದಲೇ ಶ್ರೀರಾಮಚಂದ್ರನನ್ನು ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಅವನಲ್ಲಿ ಭಿನ್ನಾಮ ಮಾಡ್ಕೊಳ್ತಾ ಇದ್ರು. ಅವನಿಗೆ ಬೇಕಾಗಿರತಕ್ಕಂತಹ ಆಗುಹೋಗಳನ್ನು ನೋಡ್ಕೊಳ್ತಾ ಇದ್ರು. ಜೊತೆಯಲ್ಲಿ ವಿಶೇಷವಾಗಿ ಸುಂದರವಾಗಿ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾ ಇದ್ರು ವಸಿಷ್ಠ ಮಹರ್ಷಿಗಳು. ಅಂತಹ ವಸಿಷ್ಠರಿಂದಲೂ ವಿಶೇಷವಾಗಿ ವೇದಸೆ ಹೇಳುವಂತಹ ವೇದ ಹೇಳುವಂತಹ
ನಾಮಧೇಯದಿಂದ ಕರೆಸಿಕೊಂಡಿರತಕ್ಕಂತಹ ಶ್ರೀರಾಮ ಪ್ರಭು ಪ್ರತಿಯೊಬ್ಬರ ಬಾಳಲ್ಲೂ ಸಹಿತವಾಗಿ ಬಂದಂತಹ ಕಷ್ಟಗಳನ್ನ ಬರುವಂತಹ ಕಷ್ಟಗಳನ್ನ ಹೋಗಲಾಡಿಸಲಿ ಹೇಳುವಂತಹ ಪ್ರಾರ್ಥನೆಯೊಂದಿಗೆ ಹೋಗಲಾಡಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀರಾಮನ ಮಹಿಮೆಯನ್ನು ಕೊಂಡಾಡೋಣ. ಶ್ರೀರಾಮನ ಭಜನೆಯನ್ನು ಮಾಡೋಣ. ಶ್ರೀರಾಮನಿಗೆ ಇಲ್ಲಿಂದಲೇ ನಾವು ನಮಸ್ಕಾರವನ್ನು ಸಲ್ಲಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದನ್ನ ಮುಂದಿನ ಭಾಗದಲ್ಲಿ ಇದಕ್ಕೂ ಮುಂದುವರಿದಂತಹ ಭಾಗವನ್ನು ನೋಡೋಣ. ನಮಸ್ಕಾರಗಳು.